ಯಾರು ನೀನು? ನನ್ನ ಮಾವನ. ಬರುವ ಜನ್ಮಕ್ಕಾದ್ರೂ ಆದೀತ ಇಲ್ರಿ? ಬರುವ ಜನ್ಮದಲ್ಲಿ ಮನುಷ್ಯ ಹುಡ್ತೇ ಹೇಳೋದಕ್ಕೆ ನನಗೆ ವಿಶ್ವಾಸ ಇಲ್ರಿ. ಅದು ಹೋಗಲಿ, ಈಗ ಯಾರ ನೀನು? ನಮ್ಮವ. ನಮ್ಮವನ? ಅವರಲ್ಲಿ ಯಾರು? ಬೇಹರಾಳು ಹೂತ. ಹುಲ್ರಪ್ಪ, ಏನು ವಿಶೇಷ? Hey, hey, hey.
ನಮಗೆ ಆಯಾಸ ಆತ್ರಿ ಆಯಾಸ ಹುನ್ರಿ ಆಯಾಸ ಆದ್ಮೇಲೆ ಕುಡಿಬೇಕು ಅನಿಸ್ತ್ರಿ ಕುಡಿಬೇಕು ಅನಿಸ್ತಾ ನಾವು ಬಿಡುವವರಲ್ಲ ಬಿಟ್ಟದಿಲ್ಲ ಬಿಡು ಹೌದು ಅಲ್ಲಿ ಇಲ್ಲದೆ ಇದ್ರು ಹುಡ್ಕೊಂಡು ಹೋಗಿ ಹುಡ್ಕೊಂಡು ಬರುವವರಲ್ಲ ಓ ಪ್ರಯತ್ನ ಐತ್ರಿ ಇದ್ದಲ್ಲಿ ಇಲ್ದಿದ್ರು ಹುಡುಕೋದೆ ಹುಡುಕೋದೆ ಅದೇ ಕುಡಿಬೇಕು ಅಂತ ಬರ ಏನಾತ್ರಿ ಏನು ಕುಡಿಯೋದಕ್ಕೆ ಮರದ ಮೇಲೆ ಸಿಗ್ತದ ಮತ್ತೆ ಅಲ್ಲಿ ಎತ್ತರದ ಕೆಳಗೆ ನೋಡಿದ್ರೆ ನೀರಿರುವ ಸ್ಥಳವನ್ನ ನೋಡುವುದಕ್ಕೆ ಎತ್ತರ ಅದಕ್ಕೆ ಯಾರಿತ್ತು ಕೆಳಗೆ ನೋಡೋ ಗೊತ್ತಾತ್ರಿ ಒಂದು ಸರೋವರ ಐತ್ರಿ ಅಲ್ಲಿ ಒಂದು ಸರೋವರ 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 ಅದೇ ಅದು ಹೆಸರು ಯಾವುದು ವೈಶ್ವಪ್ಪ ಸರೋವರ ಏ ಈ ಹುಡುಕೊಂಡು ಬಂದು ಕುಡುಕೊಂಡು ಬಂದು ಹೀಗಾಗ್ತೇನ ಅಲ್ಲ ಮತ್ತೆ ವೈಶ್ವಪ್ಪ ಸರೋವರ ವೈಶಂಪಾಯನ ಸರೋವರ ಅಂದ್ರೆ ದ್ವೈಪಾಯನ ಸರೋವರ मेल बंद अल मकंड ना मकंडक बंद ಯಾರು ಒತ್ತೆ ಮಾಡೋದು ಬೇಡ ನಿಮ್ದೆಲ್ಲ ನಂಗೆ ಗೊತ್ತೈತಿ ಇದೇ ಭಾಷೆನೇ ಏನ
ಅಲ್ಲ ಭಾಷೆ ಸ್ವಲ್ಪ ಬೇರೆ ಐತಿ. ನಿಮಗೆ ಬಂದ ಭಾಷೆ ನಮ್ಮ ಬಂದ ಭಾಷೆ ಇದೆ ಐತಿ. ಆ ಎಲ್ಲ ಬಂದ ಹೀಗೆ ಹೇಳಾರ. ಅವರು ನಮ್ಮದೇ ಇವರು ನಮ್ಮದೇ. ಮೊದಲು ಮಾತು ಕೊಟ್ಟವರು ಭೀಷ್ಮಾಚಾರ್ಯರು. ಅವರು ಏನು ಮಾಡಿದ್ರು ನಂಗೆ ಗೊತ್ತಿಲ್ಲನ. ಏನು ಮಾಡ್ತಾರೆ ನಂಗೆ ಗೊತ್ತಿಲ್ಲನ. ಏನ್ ಮಾಡಿದ್ರಂತೆ ಅವರು? ಆ ಮಾತು ಬಂದಿರ್ತ ಭೀಷ್ಮಾಚಾರ್ಯ ಸುದ್ದಿ ಕೇಳಿದ್ದೆ ಕೇಳಿದ್ದು ಈ ಔಷಧ ಮಾಡಿ ಇಲ್ವೋ ಅಶ್ವತ್ಥಾಮಾಚಾರ್ಯ ಆಚಾರ್ಯರು ಅವ್ರು ಬಿಡ್ಲಿಲ್ಲ ಶಿವದತ್ತ ಅವರಿಗೆ. Oh.
ಇದ್ದವರು ನಾವು ದುರುಳನಾದ ಕೌರವ ಎಲ್ಲಿದ್ದಾರೆಂಬ ವಿಚಾರವನ್ನ ತಿಳಿದು ಬಂದಿದ್ದೇನೆ ಹೌದೌ ಅಣ್ಣ ಬದುಕಬೇಕೆನ್ನುವ ಕಾರಣದಿಂದ ದ್ವೈಪಾಯದ ಸರೋವರದಲ್ಲಿ ಮುಳುಗಿದ್ದಾನಂತೆ ಇನ್ನು ತಡ ಮಾಡುವುದಲ್ಲ ಹೋಗಿ ಯಾರನ್ನು ಬರೆಯಬೇಕು ಯಾರೇ ಎನ್ನ ಮಾತಿಗೆ ಅದು ಬೇಗ ಧರ್ಮರಾಯ ಬಳಿಗೆ ಬಂದ ಧರ್ಮರಾಯ
ದೇವ್ರೆ, ಒಬ್ಬ ವ್ಯಕ್ತಿಗೆ ಮರಣ ದಂಡನೆಯ ಶಿಕ್ಷೆ ಆಗಬೇಕು ಅಂತ ಆದ್ರೆ ಅವ ಅಷ್ಟು ದೊಡ್ಡ ಅಪರಾಧವನ್ನು ಮಾಡಿರಬೇಕು. ಈ ಕೌರವ ಅಂತ ದೊಡ್ಡ ತಪ್ಪು ಏನು ಮಾಡಿದ್ದಾನೆ ಅಂತ ಬೇಡುವ ನೆನಪೋಯ್ತಾ ನಿನಗೆ? ಕಪಟದಿದ್ಯೂ ತವ ನಾಡಿ ನಿರ್ದೇಶಕನಾಗಿ ಹೇಳ್ತೇನೆ. ಯಾವುದೇ ಕಾರಣದಿಂದಲೂ
ಗೌರವ ನನ್ನ ಕೊಲ್ಲುವುದೇ ಸರಿಯಾದಂತಹ ಮಾರ್ಗ. ಯಾವ ಸಂದರ್ಭದಲ್ಲಿಯೂ ನಾವು ಧರ್ಮವನ್ನು ಮೀರಿ ವ್ಯವಹರಿಸಬಾರದು. ಇಲ್ಲು ಮತ್ತೆ ಧರ್ಮ ಜಿಜ್ಞಾಸೆ ಉಂಟ, ಧರ್ಮದ ಯುದ್ಧವೇ ಆಗಬೇಕು. ಏನು ನೋಡು, ಅವ ನೀರಿನಲ್ಲಿದ್ದಾನೆ. ಹೌದಾ? ಹೌದು. ಅಲ್ಲಿಗೆ ಹೋಗಿ ಕೊಲ್ಲುವುದು ಎಷ್ಟರ ಮಟ್ಟಿಗೆ ನ್ಯಾಯ ಆದೀತು? ಏನ್ ಮಾಡುವುದು? ಆದ್ದರಿಂದ ಅವನನ್ನ ಮೇಲೆ ಬರೆಸಿ ಅವನನ್ನು ಕೊಲ್ಲಬೇಕು. ಯಾರು ಕರೆಯುವವರು? ನಾನೇ ಕರೀತೇನೆ. ಸರಿ ಕೇಳು ಗೌರವ ಪುತ್ರ. ಮಾತನ್ನ ಮುಂದುವರಿಸುವವನಿದ್ದೇನೆ. ಕ್ಷೇತ್ರ ತನಗೆ ಇವ ಭಾವ
ಹಾಗಂತ ಜಯದ್ರಥ ಬಂಡ ಹಾಗೆ ಮದುವೆ ಆದ್ರೂ ಹೆಂಡತಿ ಮನೆಯಲ್ಲೇ ಬಿಡಾರ ಮಾಡಿದ್ದಾನೆ, ಮನೆ ಕಡೆ ಹೋಗ್ಲಿಲ್ಲ. ಹಾಗಾಗಿ ಜಯದ್ರಥ ಬಂಡ. ಯಾರು ಮದುವೆ ಆಗಿ ಮಾವನ ಮನೆಯಲ್ಲೇ ಉಳಿತಾರೋ ಅವರೆಲ್ಲ ಬಂಡರ ಸಾಲಿಗರು. ಹೌದೌದು, ಅದಕ್ಕಾಗಿ ಬಂಡರ ಭಾವ. ಆ ಬಂಡರ ಆಗ್ಬಾರ್ದು ಅಂದ್ರೆ ಇವತ್ತೇ ಬಿಡ್ಬೇಕು ಅವ್ರ ಮನೆಯನ್ನ. ನನ್ ಮಾತಲ್ಲ ದೇವ್ರದ್ದು, ಅಂದ್ರೆ ರಾಗಳೆ ನಮ್ಗೆ ಆಮೇಲೆ ಯಾಕೆ ಅಲ್ವಾ. ಷಂಡರ ಕುಲ ತಿಲಕ ಏನದು? ಕೇವಲ ಇವನೊಬ್ಬನೇ ಅಲ್ಲ, ಈ ಶಕುನಿ ಕರ್ಣ ಮುಂತಾದಂತ ಷಂಡರಿಗೆ ಎಲ್ಲರಿಗೂ ತಿಲಕ ಪ್ರಾಯನಾಗಿ ವಿಜೃಂಭಿಸುತ್ತಿರುವ ಭಯವ. ಇಳೆಯಳು ಹೇಳಿಗಳಿಗೊಡೆಯ. ತೊಂಬತ್ತೊಂಬತ್ತು ಮಂದಿ ಸಹೋದರರು ಮಾತ್ರ ಅಲ್ಲ, ಇವನ ಅನುಯಾಯಿಗಳು ಯಾರ್ಯಾರಿದ್ದಾರೋ ಎಲ್ಲವರು ಹೇಳಿಗಳ ಸಾರಿಗೆ ಸೇರಿದವರು. ಅವನ ಹತ್ರ ಇದ್ದಾಗ ಎಲ್ಲವರು ಅವನೇ ಕಳ್ಕೊಂಡಾಗ ಎಲ್ಲ ಹೋದ್ರು ಅಂತ ಲೆಕ್ಕ. ಈ ಒಬ್ಬನೇ ಇದ್ದಾನೆ ಅಂತ ಹೇಳಿಗಳಿಗೆ ಒಡೆಯಲಾದಂತಹ ಕೌರವ, ಇದು ನಿನ್ನ ಸಾಮರ್ಥ್ಯವನ್ನ ತೋರ್ಪಡಿಸುವುದಿದ್ರೆ ಈಗ ಸದಾವಕಾಶವನ್ನ ನಾನು ಕೊಡ್ತೇನೆ. ಆವತ್ತು ತುಂಬಿದ ಸಭೆಯಲ್ಲಿ ಆಡುವಂತಹ ಮಾತು, ಪಾಂಡವರಲ್ಲ ಹಾಗೆಗಳು ನೀನಗಳು ಯಮಗೆ ಕೃಷ್ಣ, ಕಟ್ಟುವುದಕ್ಕೆ ಮುಂದಾದಿಯಲ್ಲ. ಇವತ್ತು ಹಗ್ಗದ ವ್ಯವಸ್ಥೆಯು ನನ್ನದ್ದೇ, ಬರುವಂತಹ ಸಾಮರ್ಥ್ಯ ಕೆಚ್ಚು ರೊಚ್ಚು ನಿನ್ನನ್ನು ಉಂಟು ಅಂತಾದ್ರೆ ಮತ್ತೆ ಕೂಗುದು ಬೇಡ ದೇವ್ರೆ. ಏನೋ ಎದ್ದು ಬಂದಾಗಾಯ್ತು, ಎದ್ದು ಬಂದಾಗ ಆಗುದೇ ಬಿಟ್ಟು ಹೇಳಲಿಕ್ಕಿಲ್ಲ. ಹೌದೌದು, ನಮ್ಮ ದೇವರ ಮಧುರವಾದ ಸ್ವರ ಆ ನೀರಿನಾಳಕ್ಕೆ ಇಳಿಯುವುದಕ್ಕೆ ಸಾಧ್ಯವ? ಇವತ್ ಸ್ವಲ್ಪ ಗಟ್ಟಿ ಮಾತಾಡ್ದ ಗೊತ್ತಾಯ್ತು, ನೀವು ಮಾತಾಡುವಾಗ್ಲಿ ಇವತ್ ಸ್ವಲ್ಪ ಗಟ್ಟಿ ಆಗಿದೆ ಅಂತ. ಹೌದೌದು, ಆದ್ರೂ ಅಲ್ಲೂ ಹೋಗೋಷ್ಟು ಗಟ್ಟಿ ಆಗ್ಲಿಲ್ಲ ದೇವ್ರೆ. ಏನಿದ್ರು ಈ ಕೋಮಲವಾದ ಸ್ವರ ಕೋಮಲಾಂಗಿಯರಿಗೆ ಪ್ರಯೋಜನ ಆಗುತ್ತೆ. ಇಲ್ಲ ಬರುವುದಿಲ್ಲ. ಅಲ್ಲ ಅಲ್ಲ ನೋಡಿ, ಅಷ್ಟು ಹೇಳಿದ ತಕ್ಷಣ ನಗು ನೋಡಿ ಅಲ್ಲ ದೇವ್ರೆ. ಏನೇ ಇದ್ರು ಬೆಣ್ಣೆ ಕರಗ್ಬೇಕು, ಬಿಸಿ ತಾಗಬೇಕು, ಅದಕ್ಕೆ ನಾನೇ ಸರಿ. ಹೌದಾ? ನೋಡುವ. ಕರೆಯುವುದು ಹೇಗೆ? ಬರುವುದಿಲ್ವಾ?
ಬರುವುದಿಲ್ಲವೇನ? ನಿನ್ನ ಕರೆಯುತ್ತಿರುವವ ಯಾರು? Oh yeah!
ನಿರೀಕ್ಷಿತನು 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 ಚಂಡಮಾರುತವೇ ಬಂದ್ರು ಅವರಿನ್ನೂ ಹಾಗೆ ಇದ್ದಾರಲ್ಲ ಬಿಡೋ
ಅರ್ಜುನನೇ ಸಣ್ಣವ ಎಂದಾದ ಮೇಲೆ ನಕುಲ ಸಹದೇವರು ಚಿಣ್ಣರು ನರಜು ನರಜು ಹಸಕಿದ ಹಾಗೆ ಹಸಕಿ ಬಿಟ್ಟೇನು. ಅವರಾಗ್ಲಿಕ್ಕಿಲ್ಲ ಅಲ್ಲ, ಅವರಾಗ್ಲಿಕ್ಕಿಲ್ಲ ಇವರಾಗ್ಲಿಕ್ಕಿಲ್ಲ ಅನ್ನೋದು ನೋಡಿದ್ರೆ ಬಹುಶಃ ರಾಯರಿಗೆ ತಮಗೆ ಆಗ್ಲಿಕ್ಕಿಲ್ವೋ ಅಂತ. ಬಾಯ್ಲಿ, ನೀವು ಪಾಂಡವರು ಎಷ್ಟು ಜನ? ನಾವು 5 ಜನ. ಈಗ ನಾನು ಎಷ್ಟು ಜನರನ್ನು ತಿರಸ್ಕರಿಸಿದ್ದೇನೆ? 4 ಜನರನ್ನು. ಇನ್ನೂ ಒಬ್ಬ ಇದ್ದಾನಲ್ಲ, ಹಾಗಾಗಿ ನೀನು ಹೇಗೇಗೋ ಯೋಚನೆ ಮಾಡುವುದಕ್ಕಾಗುವುದೇ ಇಲ್ಲ ಇಲ್ಲಿ. ಸರಿಯಾ ಕಡೆ ನಾನು ಬಯಸುವುದು ಯಾರನ್ನು ಗೊತ್ತ? ಯಾರನ್ನು ಗೊತ್ತ? ಇವನನ್ನ. ಅವನನ್ನು ನೋಡಿದ್ರೆ ನನಗಾಗುವುದಿಲ್ಲ, ನನ್ನನ್ನು ನೋಡಿದ್ರೆ ಅವನಿಗಾಗುವುದಿಲ್ಲ. ಇಬ್ಬರ ಹೆಸರೇ ಹೇಳೋ ಅಕ್ಕಿ ಹಾಕಿದ್ರೆ ಅನ್ನುವೇ ಆಗುವುದಿಲ್ಲ. ಅಂತ ಬಾಂಧವ್ಯ ನಮ್ಮದ್ದು. ಹಾಗಾಗಿ ಅವನನ್ನೇ ಈ ಇವ ಆಯ್ಕೆ ಮಾಡಿಕೊಳ್ತಾ ಇದ್ದಾನೆ. ಯಾಕೆ ಆಯ್ಕೆ ಇವತ್ತಾದ್ರೂ ಏನಾದ್ರೂ ಮಾಡ್ತೀಯ ನೋಡು. ಅವನನ್ನ ನನ್ನ ಎದುರಿಗೆ ನೋಡಿಕೊಳ್ತೇನೆ. ನನ್ನ ಆಧಟನ್ನು ನೋಡ್ತೇನೆ. ನೋಡಿ ಆಗಿದೆ ಯಾವಾಗ ಇಷ್ಟೊತ್ತಿನವರೆಗೆ ಇದ್ದಂತೂ ಎಲ್ಲಿ? ಅಲ್ಲಿ ಈವರೆಗೆ ಹೇಡಿಯಾಗಿ ನೀರಿನಲ್ಲಿ ಮುಳುಗಿದೆ, ಈಗ ಬಂದು
ಆ ಘಟನ್ನ ನೋಡಬೇಕ. ಏಡಿಯೇ ಆಗಿ ಮುಳುಗಿದ್ದು ಹೌದು ಅಂತ ಆದ್ರೆ ಮತ್ತೆ ಬರುತ್ತಿದ್ದೇನೋ. ಯಾಕೆ ಬಂದೆ? ಬಿಡುವುದಿಲ್ಲ ಅಂತ ಬಂದೆ. ನಿನ್ನ ಅಥಟು ಗೊತ್ತುಂಟ? ಏನು ಗೊತ್ತು? ನಿನ್ನನ್ನು ಮುಗಿಸುವುದಕ್ಕೆ ನಮಗೆ ಹೆಚ್ಚು ಹೊತ್ತು ಬೇಡ. ಅದೇ ಹೌದು ಅಂತ ಆದ್ರೆ ಇಷ್ಟೊಳಗೆ ಮುಗಿಸಬೇಕಿತ್ತು. ಅದಕ್ಕೆ ನಿನ್ನ ಹಾಗೆ ಎಷ್ಟೊತ್ತಿಗೋ ಮುಗಿಸುವುದಲ್ಲ, ನಮ್ದೊಂದು ಕ್ರಮ ಉಂಟು. ಅರೆ ನಿಮಿಷದಲ್ಲಿ ನಿನ್ನನ್ನು ಕೊಂದು ಕಳಿತೇನೆ. ಯಾರನ್ನ? ನಿನ್ನ. ನನ್ನನ್ನು? ಅರೆ ನಿಮಿಷದಲ್ಲಿ ನನ್ನನ್ನಲ್ಲ. ಕೂಟದಲ್ಲಿ ನೀ ಕೂಡ ಊಟದಲ್ಲಿ ನಿಪುಣ ಜಠರಾಗ್ನಿ ಬಲ. ಹೌದು, ನೀನು ಯಾರ ಮಗ? ವಾಯುವಿನ ಮಗ. ಆ ನೀನು ತಿಂದಿರುವಂತ ಅನ್ನವನ್ನ ಜೀರ್ಣಿಸುವುದು ಯಾವುದು? ಅಗ್ನಿ. ವಾಯುವಿನ ಮಿತ್ರ ಅಗ್ನಿ, ಅಗ್ನಿಯ ಮಿತ್ರ ವಾಯು. ತನ್ನ ಮಿತ್ರನ ಪುತ್ರನಿಗೆ ಅಪಾಯ ಆಗಬಾರದು ಎಂದು ಅಗ್ನಿ ಅದೆಲ್ಲವನ್ನು ಜೀರ್ಣಿಸಿ ಬಿಟ್ಟ. ನಿನಗೆ ಅಗ್ನಿ ಮಾಂದ್ಯ ಆಗಲಿಲ್ಲ. ಇದು ಅವರು ಮಾಡಿದ, ಒಳಗಿಂದ ಒಳಗೆ ಮಾಡಿದ ರಾಜಕೀಯ. ಇದು ನಿನಗೆ ಗೊತ್ತಾಯ್ತು? ನನಗೆ ಗೊತ್ತಾಗಿದೆ. ನಾನು ರಾಜಕೀಯ ಮುತ್ಸದ್ದಿ. ಗೊತ್ತಿದ್ದೆ ಹೆಚ್ಚು. ಈಗ ಯಾರಿಗ್ ಗೊತ್ತಿದ್ದದ್ದು ಹೆಚ್ಚು? ನಿನಗ? ನಿನಗದೆಲ್ಲ ಅರ್ಥ ಆಗುದಿಲ್ಲ. ಕೆಲವು ಸಾರಿ ಇವತ್ತು ಹೇಳಿದ ನಾಳೆ ಗೊತ್ತಾಗ್ತದೆ. ಹೌದು, ನಾಡ್ದು ಗೊತ್ತಾದ್ರೂ ಆಯ್ತು. ಆದ್ದರಿಂದ ಈ ಬೊಪ್ಪಾಟವನ್ನೆಲ್ಲ ನಾನು ಕಂಡಿದ್ದೇನೆ. ನಮಗೆ ನಿನ್ನ ಬೊಪ್ಪಾಟ ಹೊಸತಾ? ದ್ಯೂತ ಪ್ರಕರಣವನ್ನೊಮ್ಮೆ ನೆನಪು ಮಾಡಿಕೋ, ನೆನಪು ಮಾಡಿಕೋ. ಒಂದು ದ್ಯೂತ? ಅಲ್ಲಿ ಏನಾಯ್ತು ನಿನ್ನ ಬೊಪ್ಪಾಟ? ನನ್ನ ಬೊಪ್ಪಾಟ ಇಲ್ಲಿ ಮಹಾರಾಯ, ಅಲ್ಲಿ ನಿನ್ನ ತಂತ್ರಗಾರಿಕೆ ಆದೀತು. Oh.
ಗಟ್ಟಿಗ ನೆಲೆಸಿಕೊಂಡಿರುವಂತ ಭೀಮಸೇನ, ಭೀಮಸೇನನನ್ನು ನಾನು ಆಯ್ಕೆ ಮಾಡಿಕೊಂಡೆ. ಏನಾಯ್ತು ನೋಡ 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 ಧರ್ಮಜ ನೋಡ. ಹಾಯ್ ಪರಗುಣ, ಎಲ್ಲ ನೋಡುದು ನೋಡು 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 ನೋಡು. ಭೀಮ ಬಿದ್ದಿರುವಂತ ಚಂದವನ್ನು ನೋಡು. ಆನೆ ಬಿದ್ರೂ ಸಾವಿರ ಇದ್ರೂ ಸಾವಿರ, ನಮ್ಮ ಭೀಮನು ಹಾಗೆ ಇದ್ರೂ ಚಂದ ಬಿದ್ರೂ ಚಂದ. ನೋಡಿ ಈ ರೀತಿ ಯಾರಾದ್ರೂ ಬಿದ್ದಿದ್ದಾರ ಇಲ್ಲಿಯ ತನಕ? ಕುರುಕ್ಷೇತ್ರ ರಣಾಂಗಣದಲ್ಲಿ ಇಷ್ಟೋ ಜನ ಬಿದ್ದರು, ಭೀಮ ಬಿದ್ದ ಹಾಗೆ ಯಾರು ಬೀಳಲಿಲ್ಲ. ಭೀಮನ ಬೀಳುವ ಕ್ರಮವೇ ಚಂದ, ಭೀಮ ಬಿದ್ದ ಮೇಲೆ ಮತ್ತೂ ಚಂದ. ನೋಡಿ 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 ಧರ್ಮಜ ನೋಡ, ಭೀಮ ಬಿದ್ದ ಚಂದವನ್ನು ನೋಡು. ಏ ಪಲುಗುಣ ನೋಡು, ನಕುಲ ಸಹದೇವಾದಿಗಳು ನೋಡಿ ನೋಡಿ. ಓ ಒಬ್ಬರು ಮುಖವನ್ನು ಎತ್ತುತ್ತಾ ಇಲ್ಲ. ಈಗ ನಾನೇನ್ ಮಾಡುವುದು? ಈ ಭೀಮಸೇನ ಬೀಳುವುದರ ಮೂಲಕ ಒಂದು ಆಶಾಭಂಗ ಆಯ್ತ ಅಲ್ಲ, ಒಂದು ಭಾಷಾಭಂಗ ಆಯ್ತ. ತನ್ನ ಮಾನಿನಿಗೆ ಮುನ್ನಿನ ಭಾಷೆ ಆಗಲಿಲ್ಲ. ಕನ್ನಡಿ ಗಂಟಾಯ್ತು, ಕನ್ನಡಿಯ ಒಳಗಿನ ಗಂಟು ನೋಡುವಾಗ ಕಾಣಿಸುತ್ತದೆ, ಅದನ್ನು ಪಡೆಯುವುದಕ್ಕೆ ಹೋದ್ರೆ ಸಿಗುತ್ತದ? ಸಿಗುವುದೇ ಇಲ್ಲ, ಸಿಗುವುದೇ ಇಲ್ಲ. ಹಾಗಾಗಿ ಕನ್ನಡಿಯ ಒಳಗೆ ಇರುವಂತಹ ಆ ಸಿರಿ ಸಿಗ್ತದದು? ಸಿಗುವುದಿಲ್ಲ, ಕೈ ತಪ್ಪಿ ಹೋಗ್ತದೆ ಆ ಸಿರಿ ಅಲ್ವಾ, ಹೋಗುವ ಹಂತದಲ್ಲಿದೆ. ಆದ್ದರಿಂದ ಕನ್ನಡಿ ಗಂಟಾಯ್ತು, ಕೈ ತಪ್ಪಿ ಹೋಯ್ತು. ಇವರನ್ನೆಲ್ಲ ಯಾರನ್ನು ಕರೆದೇಳುವುದು? ನಕುಲ ಸಹದೇವರು ಚಕಿತರಾಗಿದ್ದಾರೆ. ಹೂ ಇಲ್ಲ ಹಾ ಇಲ್ಲ, ಇನ್ನು ಏನ್ ಮಾಡುವುದಕ್ಕೆ ಸಾಧ್ಯ? ಓ ಇವರು ಒಬ್ಬರಿದ್ದಾರೆ, ಆದಷ್ಟು ಬೇಗ ಇವರಿಗೆ ತೋರಿಸಿ. ಅಯ್ಯ ಅಯ್ಯ ಕಬಡ ನಾಟಕ ರಂಗ 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 ಆ ಆ
ಕಪಟ ನಾಟಕ ರಂಗ ಕಪಟ ನಾಟಕ ನಾಟಕ ರಂಗ ನಾಟಕ ರಂಗ ಕಪಟ ನಾಟಕ ರಂಗ ಕಪಟ ನಾಟಕ ರಂಗ Oh,
ಕಪಟ ಗರಂಗ ಗೋಪಿದ ಏನೋ ನಿನ್ನಂಗ ನಿಪುಣ ಅಭಿಮಾನ ನೋಡು ಕಪಳತ್ವದಿ ಮಾತಾಡು ನಾಟಕ ರಂಗ ಗೋಪಿದ ಏನೋ ನಿನ್ನಂಗ ನಿಪುಣ ವಿಮಾನ ನೋಡು ಚಪಲ ತ್ವರಿ ಮಾಡು ಕಪಟ ನಾಟಕ ರಂಗ ಗೋಪಿದ ಏನೋ ನಿನ್ನಂಗ ನಿಪುಣ ವಿಮಾನ ನೋಡು ಚಪಲ ತ್ವರಿ ಮಾಡು ಸುತನು ಸಿರಿಂದು ಪಸರಿಸುವಂತ ತೋರಿಸು
ಭೀಮ ನರೆಯಲ್ಲಿ ಒರಗಿದ್ದಾನೆ, ನೀನು ಮಾತ್ರ ಮುಗುಳುನಗೆಯನ್ನ ಸೂಸುತ್ತಾ ಇದ್ದಿ. ಇದು ಒಂದು ನನಗೆ ಅರ್ಥ ಆಗುತ್ತಾ ಇಲ್ಲ. ಆ ಭೀಮ ಬದುಕುವ ಬಗೆಯಂತೂ ನಮಗೆ ಗೆಲುವೆಂತು ದೇವರೇ. ಧರ್ಮದ ಯೋಚಿಸುವಂತಹ ಅಗತ್ಯ ಇಲ್ಲ. ಬಿದ್ದಿರುವಂತಹ ಭೀಮನನ್ನ ನಾನೇ ಯದುಕುಲ ನಂದನ ಮಾಧವ ಮಧುಸೂದನವರ ಯಾದವನೀವ ಯದುಕುಲ ನಂದನ ಯಾದವನೀವ ಯದುಕುಲ ನಂದನ ಮಾಧವ ಮಧುಸೂದನವರ ಮಾಧವ ಮಧುಸೂದನವರ ಸೋದರ ಮಾವನ ಮಧುರಿ ಮಡಹಿ ಯಶೋದನಂದನ ನಿವಾರ ಯಶೋದನಂದನ ನಿವಾರ ಯಾದವ ನೀವಾಯದು ಕುಲನಂದನ ಮಾಧವ ಮಧುಸೂದನ ಬಾದಿ ದೇವ ಸಕಲಾದಮ ಪೂಜಿತ ಯಾದವ ಕುಲ ಮೋಘನ ರೂಪ ವೇಣುನಾದ ಪ್ರಿಯ ನಮೋ ನಮೋ ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋತ್ಥಾರಕ ತಿರುಪತಿ ವೆಂಕಟ ವೇಣುನಾದ ಪ್ರಿಯ ನಮೋ ನಾರಾಯಣ ವೇಣು ಮನ್ನವೋ ನಾರಾಯಣ ಮನ್ನವೋ ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ನಂದ ಗೋಪಕುಮಾರಾಯ ಶ್ರೀ ಗೋವಿಂದಾಯ ತೇ ನಮೋ ನಮಃ.